ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇರು, ಎಲ್ರು ಬಂದ್ಬಿಡ್ತಾರೆ, ಒಟ್ಟಿಗೆ ಕೂತು ತಿಂಡಿ ಮಾಡ್ಬೋದು. ಎಲ್ರಷ್ಟು ಟೈಮ್ ಇಲ್ಲ ನಂಗೆ, ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಅಂದ್ರೆ ನಾವೇನ್ ಬಿಟ್ಟು ಬಿದ್ದೀವ? ಅದ್ ನಿಮಗೆ ಗೊತ್ತಿರ್ಬೇಕು. ಮಾಡಕ್ ಈಸಿ ಅಂತ ಉಪ್ಪಿಟ್ಟು ಮಾಡ್ಬಿಡದ? ಹೌ ಬೋರಿಂಗ್. ಯಾರ್ ಮಾಡಿದ್ದಿದ್ದನ? ಇದ್ರಲ್ಲಿ ಉಪ್ಪೇ ಇಲ್ಲ. ಓ, ಉಪ್ಪು ಕಡಿಮೆ ಇದೆಯಾ? ತಗೊಂಡ್ ಬರ್ತೀನಿ. ಇಲ್ಲೇ ಟೇಬಲ್ ಮೇಲೆ ಉಪ್ಪಿದೆ, ಹಾಕೊಂಡು ತಿಂದ್ರೆ ಕೈ ಸೌದೋಗುತ್ತಾ? ನೋಡಿ, ನೀವ್ ನನಗೆ ಹೇಳಕ್ ಬರ್ಬೇಡಿ, ಹೊರಗ್ ದುಡ್ಕೊಂಡ್ ಬರೋಣ. ನಾನು ಮನೆ ಸರಿಯಾಗಿ ತಿನ್ನಕ್ಕೂ ಸಿಗದೆ ಹೋದ್ರೆ ಇರಿಟೇಟ್ ಆಗಲ್ವಾ? ನಾವ್ಯಾರು ಇಲ್ಲಿ ಮನೇಲಿ ಹೊದ್ಕೊಂಡ್ ಮಲ್ಕೊಳ್ಳೋದಿಲ್ಲ. ನಿನಗಾದ್ರೂ ಶನಿವಾರ ಭಾನುವಾರ ಅಂತ ಒಂದಿನ ರಜಾ ಇರುತ್ತೆ. ನನ್ನನ್ ನೋಡು, 365 ದಿವಸನೂ ಕೆಲಸ ಮಾಡ್ತೀನಿ, ನನ್ನನ್ ಯಾರು ಕೇಳೋರು? ಹೋಗ್ಲಿ ಬಿಡು, ಕೆಲ್ಸದ ಟೆನ್ಷನ್ ಅಲ್ಲಿ ಏನೋ ಮಾತಾಡ್ತಾ ಇದ್ದಾಳೆ. ನೀನು ಹೀಗ್ ಮಾತಾಡಿದ್ರೆ ಹೇಗೆ? ಅದಕ್ಕೆ ನನ್ಗಿಲ್ಲಿ ಬಂದ್ ತಿನ್ನಕ್ ಇಷ್ಟ ಆಗಲ್ಲ. ಅಮ್ಮ, ಉಪ್ಪು ಹಾಕಿದ್ದೀನಿ, ಸ್ವಲ್ಪ ತಿನ್ಕೊಂಡು ಹೋಗು. ಬೇಡ ಅತ್ತೆ, ನನ್ ರೂಮಲ್ಲೇ ಏನಾದ್ರು ತಿನ್ಕೋತೀನಿ. ಏನತ್ತೆ ನೀವು, ಅವಳು ಆಡಿದ್ದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು. ಹೋಗ್ಲಿ ಬಿಡು ವೀಣಾ, ಅವ್ರ ತವ್ರ ಮನೇಲಿ ಹೇಗಿದ್ಲು ಅಂತ ನಿನಗ್ ಗೊತ್ತಿಲ್ವಾ? ಅಂದ್ರೆ ನಾನ್ ಸರಿ ಇಲ್ಲ, ಬರೀ ಬಾಯ್ ಮಾಡ್ತೀನಿ, ಏನು ಕೆಲಸ ಮಾಡಲ್ಲ ಅಂತ ನೀವ್ ಹೇಳೋದು? ಹಾಗನ್ನ, ನಾನು ಈ ಮನೇಲಿ ಎಲ್ಲ ಕೆಲಸ ಮಾಡೋದು ನೀನೇ, ಒಂದ್ ನಿಮಿಷನೂ ಕೂತ್ಕೊಳ್ಳಲ್ಲ. ಈ ಮನೆ ಹಿರಿ ಸೊಸೆಯಾಗಿ ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕಲ್ವಾ? ಮನಸ್ತಾಪ ಬರ್ಬಾರ್ದಮ್ಮ. ಪ್ರಸಾದ ಕೊಡದೆ ಹೋಗ್ತಾ ಇದ್ದೀರಾ? ಇಷ್ಟೇನಾ? ತಗೋ, ಫುಲ್ಲು ತಿನ್ನು. ಅಯ್ಯ, ಇದರಲ್ಲಿ ಗೋಡಂಬಿ ದ್ರಾಕ್ಷಿನೇ ಇಲ್ಲ. ಪುರೋಹಿತರು ಬಹಳ ಜಿಪ್ಪಿಟ್ಟಾಗೋಬಿಟ್ಟಿದ್ದಾರೆ. ಅಜ್ಜಿ, ಇವಾಗ ನಿನ್ ಸೊಸೆ ನೋಡೋದ್ರೊಳಗೆ ಬೇಗ ತಿನ್ಕೊಂಡ್ಬಿಡು, ಇಲ್ಲಾಂದ್ರೆ ಅಕ್ಕ ಎಷ್ಟು ಕೊಟ್ಟಿದ್ಲು ಅಷ್ಟೇ ಕೊಡ್ತಾರೆ. ಅಮ್ಮ, ಅಮ್ಮ ತಗೋ ಪ್ರಸಾದ. ಅಮ್ಮ, ಇವತ್ತೇನ್ ಗೊತ್ತಾ? ಯಾರು ಮರ್ತರು? ಜಾನ್ವಿ ಮರ್ತಿರಲ್ಲ. ನನ್ ಫ್ರೆಂಡ್ ಬರ್ತ್ಡೇ ಇವತ್ತು, ಸಂಜೆ ಬರೋದ್ ಲೇಟ್ ಆಗುತ್ತೆ, ಪ್ಲೀಸ್. ಅಯ್ಯೋ, ಅದಕ್ಕೆ ಯಾಕೆ ಹಾಗೆ ಮುಖ ಮಾಡ್ಕೋತಿದ್ಯಾ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಏ ಭಾವನಾ, ಪುರೋಹಿತ್ರ ಚೀಟಿ ಕೊಟ್ರ? ನನಗೇನ್ ಬೇಕೋ ಅದನ್ನ ದೇವ್ರನ್ನ ಬೇಡ್ಕೊಳಕ್ ಹೋದ್ರೆ ನಿನಗೇನ್ ಬೇಕೋ ಆ ವಾರ ಕೊಟ್ಟಿದ್ದಾನೆ. ನಮಸ್ಕಾರ ಮಾಡ್ತಿರ್ತಿಯಲ್ಲ, ಏನಿದೆ ಅದರಲ್ಲಿ? ಭವಿಷ್ಯ ನಂದಾ? ನಂದು ನಡಿಯ, ತಳ್ಳಿದ್ದೀನಿ ಹೋಗ. ಸ್ಕೂಲಲ್ಲಿ ಬೆಲ್ ಹೊಡೆದಂಗೆ ಹೊಡಿತೀಯಲ್ಲ. ಸ್ಕೂಲ್ ತರನೇ ಮನೇಲಿ ಶಿಸ್ತಿರ್ಲಿ ಅಂತ ಬೆಂಕಿ ಅಣ್ಣ ಬೆಲ್ ಬಾರಿಸ್ತಾ ಇದ್ದಾನೆ ಅಲ್ವೇನು? ಹೂ ಅನ್ನು ವೀಣಾ, ಬಡಿಸ್ತಿರು, ಬರ್ತೀರಿ. ಯಾವಾಗ್ಲೂ ಬಡಿಸು ಅಂತ ಮಾತ್ರ ಹೇಳ್ತಾರೆ, ಬಿಟ್ರೆ ಕೂತ್ಕೊ ಅಂತ ಒಂದಿನಾನು ಹೇಳಿಲ್ಲ. ಏನೊಂದು ಮಾತು,
ಮಾವ ಉಪ್ಪಿಟ್ಟಿಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಅತ್ತೆ ಇವಾಗ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ, ಹಾಕ್ಲಾ? ಬರೀ ಉಪ್ಪಿಟ್ಟು ಮಾತ್ರ ಜೊತೆಗೇನು ಇಲ್ವಾ? ತಂದೆ ಕಣೋ, ನಿನಗೆ ಸಕ್ಕರೆ, ಜನವಿ ನಿನಗೆ ತುಪ್ಪ, ನಿನಗೆ ಉಪ್ಪಿನಕಾಯಿ. ಇದೇನೋ ಹೆಂಡತಿ ಪ್ಲೇಟಲ್ಲಿ ತಿಂತಾ ಇದೀಯಾ? ಅದು ಅವಳಿಗೆ ಬ್ರೆಡ್ ಜಾಮ್ ತಂದ್ಕೊಟ್ಟೆ, ಈ ತಟ್ಟಲ್ಲಿರೋದು ವೇಸ್ಟ್ ಆಗ್ಬಾರ್ದಲ್ವಾ, ಅದಕ್ಕೆ. ಬೇಬಿ ಪ್ರಸಾದ ಕಣ್ಣು ಒತ್ಕೊಂಡು ತಿನ್ನು. ತಗೋ ಮೊಸರು. ಏ, ಇಲ್ಲೇ ಕೂತ್ಕೊಂಡು ತಿನ್ನು. ಅತ್ತೆ ಜೊತೆಲಿ ತಿಂತೀಯಾ? ಹೋಗು. ಅಲ್ಲಿ ಯಾರೋ ಬಾಗಲ್ ತರ್ತಾವ್ ನೋಡೋಗ. ಕೇಬಲು ದುಡ್ಡು ಕೊಡ್ಬೇಕಂತೆ. ಅಯ್ಯಯ್ಯೋ, ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ನಿನ್ಗಿಂತ ಮುಂಚೆ ನಾನೇ ಎಸ್ಕೇಪ್ ಆಗ್ತೀನಿ. ಇದ್ ನೋಡು, ಸಂತು ಅಣ್ಣ ಒಂದ್ ಕಾಲ್ ಬರುತ್ತೆ, ಹಾಗೆ ಕಳ್ಸ್ಕೊತಾನೆ. ತಿಂಡಿ ತಿನ್ಬೇಕಾರೆ ಈ ಫೋನ್ ಬರುತ್ತೆ. ಹಲೋ ಹಲೋ, ಇರಿ ಒಂದ್ ನಿಮಿಷ, ನೆಟ್ವರ್ಕ್ ಸಿಗ್ತಾ ಇಲ್ಲ. ಹಲೋ ಹಲೋ. ಈಗ ಹರಿ ಅಣ್ಣ ಸಿನಿಮಾ ರೇಂಜ್ಗೆ ಒಂದ್ ಡೈಲಾಗ್ ಹೊಡೆದು ಎಸ್ಕೇಪ್ ಆಗ್ತಾನೆ. ಜೇಬಲ್ ದುಡ್ಡಿದೆ ಅಂತ ಕೊಡಕ್ ಹೋಗ್ಬೇಡ, ಕರೆಕ್ಟ್ ಆಗಿ ಲೆಕ್ಕ ಹಾಕ್ಬೇಕು, ಬರ್ತೀನಿ. ನೀನ್ ಲೆಕ್ಕ ಮಾಡ್ಕೊಂಡ್ ಬರೋ ತನಕ ಅವ್ರನ್ನ ಬಾಗ್ಲಲ್ಲಿ ನಿಲ್ಸಕ್ಕಾಗುತ್ತೇನೋ? ಸರ್ ಆರಾಮ ಬರ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅಮ್ಮ ಅಪ್ಪನ ಜೊಬೆ ಕೈ ಸಂತು ಅಣ್ಣ ಅವನ್ ಪರ್ಸ್ ತಗೊಂಡ್ ಬಂದು ಫುಲ್ ಬಿಲ್ಡಪ್ ತಗೋತಾನೆ. ಎಲ್ಲಿ ಕೇಬಲ್ ಅವನು? ಛೇ, ನಾನು ದುಡ್ಡು ಕೊಡೋಣ ಅಂತ ಪರ್ಸ್ ತಂದೆ. ಸಂತು, ದುಡ್ಡು ಕೊಟ್ಟಾಯ್ತಪ್ಪ. ಒಂಚೂರು ಉಪ್ಪಿಟ್ಟು ಹಾಕಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.